ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಸೊ ಇವತ್ತು ಏನು ತೋರಿಸ್ತೀನಿ ಅಂದರೆ, ನನ್ನ ಹತ್ರ ಒಂದು 5-6 ವೆರೈಟೀಸು ಚಿಕ್ಸ್ ಬಂದಿದೆ. ಆ ಚಿಕ್ಸ್ಗೆ ಯಾವ ಥರ ಹ್ಯಾಂಡ್ ಫೀಡ್ ಮಾಡೋದು ಅಂತ ಸ್ಟಾರ್ಟಿಂಗಿಂದ ತೋರಿಸ್ತೀನಿ. ಪ್ರತಿ ಸಾರಿನೂ ನಾನು ಅದನ್ನು ಎಲ್ಲ ಮಿಕ್ಸ್ ಮಾಡಿ, ಪ್ರಾಡಕ್ಟ್ ಎಲ್ಲ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ. ಸೊ ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ಏನಂತಾರಂದರೆ, ಅದನ್ನು ಯಾವ ಥರ ನೀವು ಮಿಕ್ಸ್ ಮಾಡ್ತೀರಾ ಅಂತ ತೋರಿಸ್ತಿದ್ದಾರೆ. ಸೊ ಇವತ್ತು ಅದೇ ಥರ ಸ್ಟೆಪ್ ಬೈ ಹ್ಯಾಂಡ್ ತೋರಿಸ್ತೀನಿ. ನೋಡಿ, ಇದು ಪೆಟ್ಸ್ ಲೈಫ್ ಅಂತ, 1 kg ಪ್ಯಾಕೆಟ್ಸ್ ಈ ಥರನೇ ಬರುತ್ತೆ ವಿತೌಟ್ ಬ್ರ್ಯಾಂಡಿಂಗ್ ನೇಮಲ್ಲಿ. ಸೊ ಇದು ನಾವು ಹೋಲ್ಸೇಲಲ್ಲಿ ತೊಗೊಳ್ತೀವಿ, 15-20 kg ಹಂಗೆ ಬರುತ್ತೆ. ಸೊ ನೋಡ್ಬೋದು, ಈ ಥರ ಪೌಡರ್ಸ್ ಬರುತ್ತೆ ಕಿಟ ನೋಡಿ, ಈ ಥರ ಪೌಡರ್ಸ್ ಬರುತ್ತೆ. ಸೊ ಇದನ್ನು ಬಂದು ಬರ್ಡ್ಸ್ಗೆ ಒಂದು 1/2 ಸ್ಪೂನ್ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅನಂತರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನೀವು ಬೆಚ್ಚಗಿರಲಿ ನೀರು, ಸ್ವಲ್ಪ ಬಿಸಿ ಇರಬೇಕು ನೀರು, ಬಿಸಿ ನೀರನ್ನ ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೇಕು ಅದರಲ್ಲಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸೊ ನೋಡ್ಬೋದು, ಈ ಥರ ಲಿಕ್ವಿಡಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ನೀವು. ಸೊ ಫುಲ್ ತಿಕ್ಕಾಗಿರ್ಬಾರ್ದು, ಸ್ವಲ್ಪ ನೀರು ಥರ ಇರಬೇಕು. ಸೊ ಅವಾಗನೇ ಡೈಜೆಸ್ಟ್ಗೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬ ತಿಕ್ಕಾಗಿ ಕೊಟ್ಟರೆ ಅದಕ್ಕೆ ಡ್ರೈ ಆಗಿಬಿಡುತ್ತೆ ಥ್ರೋಟಲ್ಲಿ ಹೋಗ್ಬಿಟ್ಟು. ನೋಡಿ, ಈ ಥರ ಆಟೋಮೆಟಿಕ್ಲಿ ಅದು ತಿಕ್ಕಾಗಿಬಿಡುತ್ತೆ. ನೀವು ಮಿಕ್ಸ್ ಮಾಡ್ತಾ ತಿಕ್ಕಾಗಿಬಿಡುತ್ತೆ ಅದು. ಸೊ ಸ್ವಲ್ಪ ಅವಾಗವಾಗ ವಾಟ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ತಿಕ್ಕ ಆಗ್ತಾ ಆಗ್ತಾ ಸ್ವಲ್ಪ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾ ಬನ್ನಿ, ಆ್ಯಡ್ ಮಾಡ್ತಾ ಇರ್ಬೇಕು ನೀವು ವಾಟ್ರನ್ನ, ಇಲ್ಲಾಂದರೆ ಅದು ತುಂಬ ತಿಕ್ಕಾಗ್ಬಿಡುತ್ತೆ ಅದು. ನೋಡಿ, ಈ ಥರ ಬರಬೇಕು. ಸೊ ಈ ಕಂಡೀಷನ್ಸ್ ಬಂದಮೇಲೆ ನೀವು ಬರ್ಡ್ಸ್ಗಳಿಗೆ ಫೀಡ್ ಮಾಡ್ಬೋದು. ಸೊ ನನ್ನ ಹತ್ರ ಇರೋದು ಬಂದು ಕಂಪ್ಲೀಟ್ಲಿ ಒಂದು 25-30 days ಚಿಕ್ಸು. ಸೊ ಅದಕ್ಕೆ ಬಂದು ಸ್ಪೂನ್ ಫೀಡಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಸಿರೆಂಜಿಂದ ಯೂಸ್ ಮಾಡಬೇಕು. ಈ ಥರ ಒಂದು ವಾಲ್ ಟ್ಯೂಬ್ ಪರ್ಚೇಸ್ ಮಾಡ್ಕೋಬೇಡಿ. ಈ ವಾಲ್ ಟ್ಯೂಬ್ನ ನೀವು ಫಸ್ಟ್ ಏನು ಮಾಡಬೇಕಂದ್ರೆ, ಈ ಥರ ವಾಟರ್ನಲ್ಲಿ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೋಬೇಡಿ. ಓಕೆ, ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ಒಂದ್ಸಲ. ಆಮೇಲೆ ಇದರಲ್ಲಿ ಈ ಥರ ಎಳ್ಕೋಬೇಕು ನೀವು. ಸೊ ಈ ಥರ ಸೆಟ್ ಮಾಡಿ ಇಟ್ಕೋಬಿಡಿ, ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಚಿಕ್ಸ್ನ ಒಂದೊಂದೇ ತೊಗೊಬಿಡಿ. ನೋಡಿ, ಬ್ಲೂ ಸೀರಿಯಸ್ ಇದೆ, ಕಾಕ್ಟೈಲ್ ಇದೆ, ಸನ್ ಕನ್ನೂರ್ ಇದೆ, SS ಗ್ರೀನ್ ಚಿಕ್ ಕನ್ನೂರ್ ಇದೆ. ಸೊ ನೋಡ್ಬೋದು, ಎಲ್ಲರಿಗೂ ಆಲ್ರೆಡಿ ಹೊಟ್ಟೆ ಹಸು ಬಂದುಬಿಟ್ಟಿದೆ. ಸೊ ಯಾರು ನಿಲ್ತಾ ಇಲ್ಲ ಇಲ್ಲಿ ಕಿಟ. ಸೊ ನೋಡಿ, ಯಾವ ಥರ ಫೀಡ್ ಮಾಡೋದಂತ ತೋರಿಸ್ತೀನಿ ಟ್ಯೂವಿಂದ. ನೋಡಿ, ನೋಡಿ ಎಷ್ಟು ಸಾಫ್ಟಾಗಿ ತಗೊಳ್ತಾ ಇದ್ದಾರೆ. ಈ ಥರ ಫೀಡ್ ಮಾಡಬೇಕು. ಮತ್ತು ಅಗೇನ್ ನೀವು ಏನು ಮಾಡಬೇಕಂದ್ರೆ, ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಸಾರಿ ನೀವು ತೆಗಿಬೇಕಾದ್ರೆ ಸ್ಪೂನಿಂದ ಮಿಕ್ಸ್ ಮಾಡಿನೇ ತೆಗಿಬೇಕು. ನೋಡಿ, ಕಾಕ್ಟೈಲ್ ಇದು, ಕಾಕ್ಟೈಲ್ಗೆ ಹ್ಯಾಂಡ್ ಫೀಡ್ ಮಾಡ್ತೀನಿ. ಸೊ ಅದೇ ಆಟೋಮೆಟಿಕ್ ನಿಮಗೆ ಮೌತ್ ಓಪನ್ ಮಾಡುತ್ತದು. ನೋಡಿ, ಈ ಥರ ಸ್ವಲ್ಪ ನಿಧಾನವಾಗಿ ಫಿಶ್ ಮಾಡಿ, ಓವರಾಗಿ ಫಿಶ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಅದಕ್ಕೆ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಹೊಟ್ಟೆಗೆ. ಸೊ ನೆಕ್ಸ್ಟ್ ಬಂದು ಬೇರೆ ಬರ್ಡ್ಗೆ ಈ ಥರ
ಹೇರ್ ಡ್ರಾಪ್ ಬಂದರೆ ನೀವು ಫೀಡ್ ಮಾಡೋಕೆ ಹೋಗ್ಬಿಡಿ, ತಿರ್ಗಾ ಅಗೇನ್ ರಿಟರ್ನ್ ಮಾಡಿಬಿಡಿ, ತಿರ್ಗಾ ಇನ್ನೊಂದ್ಸಲ ಫಸ್ಟಿಂದ ತೊಗೋಬಿಡಿ. ನೋಡಿ ಈ ಥರ ಫುಲ್ ಇರಬೇಕು. ಸೊ ಈಗ ಸನ್ ಕಣ್ಣೂರಿಗೆ ನೋಡಿ, ಸನ್ ಕಣ್ಣೂರಿಗೆ ಇವಾಗ ಫೀಡ್ ಮಾಡ್ತೀನಿ. ಕೊಂಚ ನೋಡಿ ನೋಡಿ, ಡೈರೆಕ್ಟ್ ಟ್ಯೂಬ್ ಹೋಗುತ್ತೆ, ಫೀಡ್ ತೊಗೋಬಿಡುತ್ತೆ ಈಸಿಯಾಗಿ. ಸೊ ಅಗೇನ್ ಒನ್ ಮೋರ್ ಟೈಮ್ ಮಿಕ್ಸ್ ಮಾಡಿ, ಪ್ರತಿ ಒಂದ್ಸಾರಿನೂ ನೀವು ಇದು ಮಿಕ್ಸ್ ಮಾಡ್ತಾ ಇರಬೇಕು. ಇದು ನೋಡಿ ಗ್ರೀನ್ ಚಿಕ್ ಕಣ್ಣೂರು, ಇದು ಸ್ಮಾಲ್ ಕಣ್ಣೂರು. ಸೊ ಅದಕ್ಕೆ ಇವಾಗ ಫೀಡ್ ಮಾಡ್ತೀನಿ ನೋಡಿ. ಈಸಿಯಾಗಿ ಅವ್ರು ತೊಗೊಬಿಡ್ತಾರೆ. ಸೊ ಈಗ ನಿಧಾನ ಫಿಶ್ ಮಾಡ್ಕೋಬೇಕಷ್ಟೆ. ನೋಡಿ ಅಷ್ಟೆ. ಸೊ ಅಗೇನ್ ಮಿಕ್ಸ್ ಮಾಡಿ, ಒನ್ ಟೈಮ್ಗೆ ಒಂದು ಸಿರಿಂಜ್ ಸಾಕಾಗುತ್ತೆ. ಬಟ್ ನಾವು ಬೆಳಗ್ಗೆ ತುಂಬ ಬೇಗ ಮಾಡಿರೋದ್ರಿಂದ ನಾವು ಟೂ ಟೈಮ್ಸ್ ಮಾಡ್ತಾ ಇದ್ದೀವಿ. ನೋಡಿ ನೋಡಿ, ಕೇಳ್ತಾ ಇದ್ದಾರೆ ಅವ್ರು ಆಟೋಮೆಟಿಕ್ ನೋಡಿ. ಟೂ ಸಿರಿಂಜ್ ಆಯಿತು. ಸೊ ಫೀಡಿಂಗ್ ಆದವ್ರನ್ನ ಸೈಡ್ಗೆ ಇಟ್ಬಿಡಬೇಕು, ಬಿಕಾಸ್ ಕನ್ಫ್ಯೂಸ್ ಆಗಬಾರ್ದು. ಸೊ ಇನ್ನೊಂದ್ಸಲ ಇನ್ನೊಂದು ಬರ್ಡ್ಗೆ, ಸೊ ಬ್ಲೂ ಸೀರಿಯಸ್ ಕಣ್ಣೂರಿಗೆ ಇನ್ನೊಂದು ಆಫ್ ಕೊಡ್ತೀನಿ ನೋಡಿ. ಫೀಡ್ ಕೇಳ್ತಾ ಇದೆ ಅದು. ಆಫ್ ಸಿಲೆನ್ಸ್. ಸೊ ಅದು ಯಾವಾಗ ರಿಟರ್ನ್ ಮಾಡುತ್ತೋ ಆ ಟೈಮಲ್ಲಿ ತಿರ್ಗಾ ಕೊಡೋಕೆ ಹೋಗ್ಬೇಡಿ, ಅದಕ್ಕೆ ಸಾಕಾಗುತ್ತೆ. ಕಾಕ್ಟೈಲ್ಗೂ ಸಾಕಾಗಿತ್ತು, ಬ್ಲೂ ಸೀರಿಯಸ್ಗೂ ಸಾಕಾಯಿತು, ಸನ್ ಕನ್ನೂರಿಗೂ ಸಾಕಾಗೋಯಿತು, ಗ್ರೀನ್ ಚಿಕ್ಕಗೂ ಸಾಕಾಗೋಯಿತು. ಸರಿ ಇವಾಗ ಇಲ್ಲಿ ನೋಡಿ, ನಮ್ಮ ಚಿಂಟುನು ತಗೊಳ್ತಿದ್ದಾರೆ ಹ್ಯಾಂಡ್ ಫೀಡು. ಗುಡ್ ಗುಡ್ ಗುಡ್. ಸೊ ಇನ್ನೊಂದು ಸನ್ ಕನ್ನೂರು ಇದೆ, ಇನ್ನೊಂದು ಬ್ಲೂ ಸೀರಿಯಸ್ ಇದೆ, ಇನ್ನೊಂದು ಎಲ್ಲೋ ಸೈಡೆಡ್ ಕಣ್ಣೂರು ಇದೆ. ಸೊ ಅಗೇನ್ ಮಿಕ್ಸ್ ಮಾಡಬೇಕು. ಸ್ವಲ್ಪ ಒಂಚೂರು ತಿಕ್ಕ ಇರುತ್ತೆ ನೋಡ್ಕೊಳ್ಳಿ, ಇಲ್ಲ ಅಗೇನ್ ನೀರು ಮಿಕ್ಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬ್ಲೂ ಸೀರಿಯಸ್ಸು ಫೀಡ್ ಆಯ್ತಾ ಇಲ್ಲ ಗೊತ್ತಿಲ್ಲ. ಇದಕ್ಕೆ ಫೀಡ್ ಆಗಿಲ್ಲ ನೋಡಿ. ಫೀಡ್ ಬೇಕಂದರೆ ಈ ಥರ ಕಚ್ ಚೆಕ್ ಮಾಡ್ತೆ ಬರ್ಡ್ಸ್. ಸೊ ಫೀಡ್ ಆಗಿದ ತಕ್ಷಣ ಅವು ಕಚ್ ಚೆಕ್ ಮಾಡಲ್ಲ. ಸೊ ಅದು ಜ್ಞಾಪಕ ಇಟ್ಕೊಳ್ಳಿ, ಅದಕ್ಕೆ ಹೊಟ್ಟೆ ಹಸಿ ಇದೆ ಇಲ್ಲ ಅಂತ ನೀವು ಆ ಥರ ಫೈಂಡ್ ಔಟ್ ಮಾಡ್ಕೋಬೋದು. ನೋಡಿ ಈ ಥರ ನಾವು ಹೆಡ್ ಟಚ್ ಮಾಡಿದ ತಕ್ಷಣ ಅವ್ರು ಶೇಕ್ ಮಾಡುತ್ತೆ ಈ ಥರ. ನೀವೇನು ಎದುರು ಅವಶ್ಯಕತೆ ಇಲ್ಲ, ಏನಕ್ಕೆ ಸಡನ್ನಾಗಿ ಆ ಥರ ಹೆಡ್ ಶೇಕ್ ಮಾಡುತ್ತೆ ಅಂತ. ಸೊ ಫೀಡ್ಗೋಸ್ಕರ ಅದು ಹೆಡ್ ಶೇಕ್ ಮಾಡುತ್ತೆ, ಸೊ ಬೇರೆ ಏನೂ ಇಲ್ಲ. ಸೊ ಒಂದು ಸನ್ ಕನ್ನೂರಿಗೆ ಇನ್ನೂ ಫೀಡ್ ಮಾಡಬೇಕು ನೋಡಿ. ಈ ಸನ್ ಕನ್ನೂರಿಗೆ ಇನ್ನೂ ಫೀಡ್ ಮಾಡಿಲ್ಲ, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಪ್ರತಿ ಸಲನೂ ನೀವು ಇದನ್ನು ಚೆಕ್ ಮಾಡ್ಕೋಬೇಕು, ತಿಕ್ಕಾಗಿದೆಯಾ ಅಂತ. ಬಿಕಾಸ್ ಅದು ಪೆಟ್ ಲೈಫ್ ಫಾರ್ಮುಲಾ ಬಂದು ಸಡನ್ಲಿ ತಿಕ್ಕಾಗ್ಬಿಡುತ್ತೆ ಅದು. ಈ ಥರ ಹೆಡ್ ಶೇಕ್ ಮಾಡುತ್ತೆ ನೋಡಿ, ಈ ಥರ ಹೆಡ್ ಶೇಕ್ ಮಾಡೋ ಟೈಮು ಅದಕ್ಕೆ ಫುಲ್ಲು ಹೊಟ್ಟೆ ಹಸಿಯಲ್ಲಿದೆ ಅಂತ ನೀವು ತಿಳ್ಕೋಬೇಕು. ಟೂ ಟೈಮ್ಸ್ ಸೊ ಸಾಕಾಗುತ್ತೆ. ಸ್ಮಾಲ್ ಕಣ್ಣೂರಿಗೆ ಒನ್ ಟೈಮ್ ಫೀಡಿಂಗು,
ಸ್ವಲ್ಪ ಸನ್ ಕಾರ್ನರ್ಸ್ ಮಾತ್ರ ಟೂ ಟೈಮ್ಸ್ ಫೀಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ. ಸೊ ಆಮೇಲೆ ಈ ಥರ ಒಂದು ವುಡ್ ಬಾಕ್ಸ್ ಸೆಟ್ ಮಾಡ್ಕೊಳ್ಳಿ, ಇದರಲ್ಲಿ ಈ ಥರ ವುಡ್ ಪೌಡರ್ಸ್ ಇಡಿ ಚಿಕ್ಸ್ಗಳಿಗೆ, ಸ್ವಲ್ಪ ವಾರ್ಮ್ ಫೀಲ್ ಆಗುತ್ತೆ ಅದಕ್ಕೆ. ಸೊ ಈಗ ಫೀಡ್ ಆಗಿದ ತಕ್ಷಣ ನಾನು ತೊಗೊಂಡೋಗಿ ನಾನು ಬ್ರೂಡರ್ಗೆ ಹಾಕ್ತೀನಿ. ಸೊ ಮನೇಲಿ ಫೀಡ್ ಮಾಡೋದ್ರಿಂದ ನಾವು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ತೊಗೊಂಡೋಗಿ ನಾವು ತಿರ್ಗಾ ಬೇರೆ ಜಾಗಕ್ಕೆ ನಾವು ಇಟ್ಕೊಬಿಡ್ತೀವಿ. ನಾವು ಫೀಡಿಂಗ್ ಬಾಯ್ ಮಾತ್ರ ಈ ಥರ ತರ್ತೀವಿ ನಾವು. ನೋ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರನೇ ಹ್ಯಾಂಡ್ ಫೀಡ್ ಮಾಡಬೇಕು. ಸೊ ಹ್ಯಾಂಡ್ ಫೀಡ್ ಮಾಡೋದು ಯಾವುದಂತ ಯಾವ ಥರ ಅಂತ ತೋರಿಸಿದ್ದೀನಿ. ಸೊ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.